ಒಂದು ವಿದ್ಯೆ ಕಲಿತರೆ ಅದು ನಾಲ್ಕಾರು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಕ್ಕೆ ಬರಬೇಕು ಅದರಲ್ಲೂ ಒಬ್ಬರ ಆರೋಗ್ಯ ಕಾಪಾಡುವ ವಿದ್ಯೆ ಕಲಿತು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿಕೊಂಡು ಬಂದರೆ ಬದುಕು ಸಾರ್ಥಕ ಆ ಸಾರ್ಥಕತೆಯ ಬದುಕಿನಲ್ಲೇ ನಡೆಯುತ್ತಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಮೂಲತಃ ಹಾಸನ ಜಿಲ್ಲೆಯ ಬಸವಾಪಟ್ಟಣದವರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಮೈಸೂರಿನಲ್ಲಿ ಆಯುರ್ವೇದ ಶಿಕ್ಷಣ ಪಡೆದು ಸದ್ಯ ಇಲ್ಲಿಯೇ ನೆಲೆಸಿದ್ದಾರೆ ಆಯುರ್ವೇದ ಯೋಗ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪದವಿ ಪಡೆದಿರುವ ಇವರು 45 ವರ್ಷಗಳಿಂದ ಆಯುರ್ವೇದ ವೈದ್ಯಕೀಯ ಸೇವೆ ತಪಾಸಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಅತ್ಯಂತ ಕಡಿಮೆ ಶುಲ್ಕ ಪಡೆದು ಆಯುರ್ವೇದ ಪ್ರಾಕೃತಿಕ ಚಿಕಿತ್ಸೆ ನೀಡುತ್ತಿದ್ದಾರೆ ಒಂದು ವಿಧಾನದಲ್ಲಿ ಬಡವರ ಪಾಲಿಗೆ ಕರುಣಾಮಯಿಯಾಗಿದ್ದಾರೆ ಇವರು 2000 ಕ್ಕೂ ಹೆಚ್ಚು ಉಚಿತ ಯೋಗ ಕ್ಯಾಂಪ್ ನಡೆಸಿಕೊಟ್ಟಿದ್ದಾರೆ ಆಯುರ್ವೇದ ಯೋಗದಲ್ಲಿನ ಇವರ ಸೇವೆಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ 2020 ಕರ್ನಾಟಕ ಸರ್ಕಾರ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಸಾಂಕ್ರಾಮಿಕ ಸಮಯದಲ್ಲಿಯೂ 100 ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ್ದಾರೆ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರ ಸೇವೆ ಮತ್ತು ಕಾರ್ಯಚಟುವಟಿಕೆ ಹೀಗೆಯೇ ಮುಂದುವರಿಯಲಿ ಎಂಬುದು ಲೌಡ್ ಸ್ಪೀಕರ್ನ ಆಶಯ ಇವತ್ತು ನಮ್ಮ ದೇಶದ ಅಷ್ಟೇ ಅಲ್ಲದೆ ಪ್ರಪಂಚದ ಒಂದು ಸವಾಲಾಗಿ ನಿಂತಿರ್ತಕ್ಕಂಥದ್ದು ಕೊರೋನಾ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಕೊರೋನಾ ಅಂದ ತಕ್ಷಣಲ್ಲ ನಾವು ಗಾಬರಿ ಆಗುವಂಥ ಒಂದು ಸನ್ನಿವೇಶನ ಕೂಡ ನಾವೇ ಮಾಡ್ಕೊಂಡು ಬಿಟ್ಟಿದ್ದೀವಿ ಹಾಗಾಗಿ ಪ್ರಿವೆಂಟಿವ್ ಪ್ರಮೋಟಿವ್ ಆ್ಯಂಡ್ ಕ್ಯೂರೇಟಿವ್ ಅಂತ 3 ರೀತಿಯಲ್ಲಿ ನಾವು ಚಿಕಿತ್ಸೆಯನ್ನು ಎಲ್ಲ ಕಡೆ ಎಲ್ಲ ರೋಗಗಳಲ್ಲಿ ಕೊಡ್ತೀವಿ ಹಾಗೆಯೇ ಕೊರೋನಾಗೂ ಕೂಡ ಪ್ರಿವೆಂಟಿವ್ ಆಗಿ ಏನು ಮಾಡ್ಬೋದು ಪ್ರಮೋಟಿವ್ ಆಗಿ ಏನು ಮಾಡ್ಬೋದು ಕ್ಯೂರೇಟಿವ್ ಆಗಿ ಏನು ಮಾಡ್ಬೋದು ಈ ರೀತಿಯ ಒಂದು ಯೋಚನೆಯನ್ನು ಮಾಡುವಂಥದ್ದು ಸ್ಥಿತಿ ಇವತ್ತು ಬಂದಿದೆ ಆದರೆ ಪ್ರಿವೆಂಟಿವ್ ಎಷ್ಟೇ ಹೇಳಿದರೂ ಸಹ ಅದನ್ನು ಜನಗಳು ತಮ್ಮ ಒಂದು ಇದರಲ್ಲಿ ತಗೊಳ್ಳದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನು ನೋಡಿದಾಗ ನಾವು ಪ್ರಮೋಟಿವ್ ಆಸ್ಪೆಕ್ಟ್ಗೆ ಹೋಗಬೇಕಾದಂಥ ಸ್ಥಿತಿ ಬಂತು ಕ್ಯೂರೇಟಿವ್ ಆಸ್ಪೆಕ್ಟ್ಗೆ ಹೋಗಬೇಕಾದಂಥ ಸ್ಥಿತಿ ಬಂದಿದೆ ಈ ಕೊರೋನಾ ವೈರಸ್ ಅನ್ನೋದು ಒಂದು ದೊಡ್ಡ ಆರ್ ಎನ್ ಎ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ ಪ್ರತಿಯೊಂದು ಜೀವಕೋಶದಲ್ಲಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ ಪ್ರೋಟೋಪ್ಲಾಸಮ್ ಇರುತ್ತೆ DNA ಇರುತ್ತೆ ಆದರೆ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಪ್ರತಿಯೊಂದು ಜೀವಕೋಶದಲ್ಲಿ ಇರತಕ್ಕಂಥ DNA ಏನಿದೆ ಅದು ಶ್ವಾಸಕೋಶದಲ್ಲಿ ಇರತಕ್ಕಂಥ DNAಯನ್ನು ಅಟ್ಯಾಕ್ ಮಾಡ್ತಾ ಇರತಕ್ಕಂಥದ್ದು ಈ RNA ಅನ್ನೋದು ಎಲ್ರಿಗೂ ಗೊತ್ತಿದೆ ಮತ್ತು ಈ RNA ಹೇಗೆ ಬರ್ತಾ ಇದೆ ಅಂದರೆ ನಮ್ಮ ಮೂಗಿನ ಒಳಗಡೆಯಿಂದ ಅದು ಶ್ವಾಸಕೋಶಕ್ಕೆ ಹೋದ ತಕ್ಷಣವೇ ರಿಸೆಪ್ಟಾರ್ಸ್ ಅಂತ ಕರಿತೀವಿ ಆ ರಿಸೆಪ್ಟಾರ್ಸ್ಗಳ ಮುಖಾಂತರ ಅದು ವೈಡಾಗಿ ಓಪನ್ ಆಗುತ್ತೆ ಆ ತಕ್ಷಣದಲ್ಲಿ ಈ ಕೊರೋನಾ RNA ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈ DNA ಒಳಗಡೆ ಅದು ಸೇರ್ಕೊಂಡ ತಕ್ಷಣವೇ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ವೈರಸ್ಸು ಬಹಳ ಬೇಗ ಬೇರೆ ಬೇರೆ ರೂಪಾಂತರಗಳನ್ನು ಪಡ್ಕೊಳ್ಳುವಂಥದ್ದಾಗಲಿ ಅಥವಾ 100,000 ಕೋಟ್ಯಾಂತರ ಆಗುವಂಥದ್ದಾಗಲಿ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಕೇವಲ ಇದು ಒಂದೇ ವೈರಸ್ ಅಂತಲ್ಲ ಈ ಕೊರೋನಾ ವೈರಸ್ ಅನ್ನೋದು 1950 ಇಸವಿಯಿಂದ ಗುರುತಿಸಲ್ಪಟ್ಟಿದೆ ಅಂದರೆ ಅದಕ್ಕೆ ಮುಂಚೆ ಇರಲಿಲ್ವಾ ಸೃಷ್ಟಿ ಇದ್ದಾಗಲೇ ವೈರಸ್ಸುಗಳಿದೆ ಯಾಕೆಂದರೆ ಇಡೀ ಮನುಷ್ಯನ ದೇಹನೇ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸಿಂದ ಆಗಿರ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಯೂನಿಸೆಲ್ಯುಲಾರ್ ಒಂದು ಜೀವಕೋಶದಿಂದ 100 ಜೀವಕೋಶಗಳು ಹೇಗಾಗುತ್ತೋ ಹಾಗೆಯೇ ಒಂದು ಕೊರೋನಾ ವೈರಸ್ 100 ವೈರಸ್ಸುಗಳಾಗಿ ಅದು ಬೇರೆ ಬೇರೆ ಆರ್ಗನ್ಗಳಿಗೂ ಕೂಡ ಹೋಗಿ 3-4 ತಿಂಗಳುಗಳು ಅಥವಾ 3-4 ವರ್ಷಗಳು ಆ ವ್ಯಕ್ತಿಯನ್ನು ಸತತವಾಗಿ ಅಟ್ಯಾಕ್ ಮಾಡಿ ಬೇರೆ ಬೇರೆ ಅಂಗಗಳ ಮೇಲೆ ಅಟ್ಯಾಕ್ ಮಾಡಿ ಬೇರೆ ಬೇರೆ ಅಂಗಗಳನ್ನು ನಿಷ್ಕ್ರಿಯಗೊಳಿಸುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ ಅನ್ನುವಂಥದ್ದನ್ನು ಇವತ್ತು ನಾವು ದೃಢಪಡಿಸ್ಕೊಂಡಿದ್ದೇವೆ ಹಾಗಾಗಿ ಈ ಕೊರೋನಾ ವೈರಸ್ಸನ್ನ ಹೋಗಿಸ್ಕೊಳ್ಳೋದು ಸುಲಭನಾ ಅಂತಂದರೆ ನಾವು ಇದನ್ನು ಎಷ್ಟು ಸುಲಭವಾಗಿ ಹೋಗಿಸ್ಕೋಬೋದು ಅದನ್ನು ನಾವು ಮನೆ ಮದ್ದುಗಳ ಮುಖಾಂತರ ಮೊದಲು ಹೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಆದರೆ ಇವತ್ತಿನ ದಿವಸ ಒಂಥರ ಎಲ್ಲರೂ ಪ್ಯಾನಿಕ್ ಆಗ್ತಾಯಿದ್ದಾರೆ ಜನ ಹೆದರ್ಕೊಂಡು ಬಿಡ್ತಾಯಿದ್ದಾರೆ ಏನೋ ಕೊರೋನಾ ಬಂದುಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಸಾಕು ಓ ಏನೋ ನನಗೆ ಆಗೋಗ್ಬಿಟ್ಟಿದೆ ದೊಡ್ಡ ಕಾಯಿಲೆ ಬಂದುಬಿಡ್ತು ಇನ್ನು ನಾನು ಸಾಯೋದೊಂದೇ ಅನ್ನುವಂಥ ರೀತಿಯಲ್ಲಿ ಒಂದು ಭಯಭೀತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿವಸ ಜನ ತಕ್ಷಣ ಅಲೋಪತಿ ಔಷಧಿಗೆ ಹೋಗ್ತಾರೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಔಷಧ ಇದೆಯಾ ಅಂತ ಮೊದಲು ಅವ್ರಿಗೆ ಗುರುತಿಸ್ಕೋಬೇಕು
ಔಷಧಿ ಇಲ್ಲದೆ ಇರುವಂಥ ಕಾಯಿಲೆಗೆ ಔಷಧಿಯನ್ನು ಹುಡುಕೊಂಡು ಎಲ್ಲಿಗೆ ಹೋಗ್ತಾರೆ? ಮನೆಯಲ್ಲಿ ಔಷಧಿ ಇಟ್ಕೊಂಡು ಪ್ರಿವೆಂಟಿವ್ ಆಗಿ ಮಾಡ್ಕೋಬೋದಾದಂಥ ಔಷಧಿಯನ್ನು ಎಷ್ಟು ದೊಡ್ಡ ಒಂದು ಕ್ಯೂರೇಟಿವ್ ಆಸ್ಪೆಕ್ಟ್ಗೆ ಡೈರೆಕ್ಟಾಗಿ ಹೋಗ್ತಾ ಇರೋದ್ರಿಂದ ಅವರು ಕೂಡ ಪ್ರಿವೆಂಟಿವ್ ಆಗಿ ನೀವು ಒಂದು ಡೋಲೋ ತಗೊಳ್ಳಿ, ಮೈಕೈ ನೋವು ಬಂದರೆ, ಜ್ವರ ಬಂದರೆ ಒಂದು ಡೋಲೋ ತಗೊಳ್ಳಿ. ಡೋಲೋ ಅಂದರೆ ಒಂದು ಪ್ಯಾರಾಸಿಟಮಾಲ್ ಅಂತ ಕರಿತೀವಿ ನಾವು. ಅದು 250 mg, 500 mg, 125 mg, ಈ ರೀತಿ 650 mg ಕೂಡ ಬರುವಂಥ ಒಂದು ಮಾತ್ರೆ. ಈ ಮಾತ್ರೆಗಳು ಬೇರೆ ಬೇರೆ ಹೆಸರಿನಲ್ಲೂ ಬರ್ತದೆ. ಯಾವುದೇ ಮಾತ್ರೆಗಳನ್ನು ಪ್ಯಾರಾಸಿಟಮಾಲ್ ಮಾತ್ರೆ ತೊಗೊಂಡಾಗ ತಕ್ಷಣಕ್ಕೆ ಜ್ವರ ಕಮ್ಮಿ ಆಗುತ್ತೆ. ಆದರೆ ದಿನಾ ಪ್ಯಾರಾಸಿಟಮಾಲ್ನೇ 3-4 ಸಲ 4-5 ಸಲ ಈ ರೀತಿ ತೊಗೊಂಡಾಗ ಅದು ಕಿಡ್ನಿಯ ಮೇಲೆ ಅಂದರೆ ಮೂತ್ರಪಿಂಡಗಳ ಮೇಲೆ ತೊಂದರೆಯನ್ನು ಉಂಟು ಮಾಡೋದನ್ನು ನಾವು ನೋಡಿದ್ದೀವಿ. ಯಾವುದೇ ಪೇಯ್ನ್ ಕಿಲ್ಲರ್ಸ್ ಅಂದರೆ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತಗೊಳ್ತಕ್ಕಂತಹ ಈ ಔಷಧಗಳು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂದರೆ ಹೊಟ್ಟೆಯಲ್ಲಿ ಹುಣ್ಣು ಬರೆಸುವಂಥದ್ದು, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಸುವಂಥದ್ದು, ಹಾಗೆಯೇ ಮೂತ್ರಪಿಂಡಗಳನ್ನು ಅವುಗಳ ಕ್ರಿಯೆಯನ್ನು ಕಡಿಮೆ ಮಾಡಿಸುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಹಾಗಾಗಿ ನಾವು ಇವತ್ತಿನ ದಿವಸ ಎಷ್ಟು ತಗೋಬೇಕು ಡೋಲೋ? ಯಾವಾಗಲೋ ಒಂದು ಸಲ ತಗೊಂಡು ಅದು ಜ್ವರ ಕಡಿಮೆ ಆಗಲಿಲ್ಲ ಅಂದಾಗ ಹಾಗಾದರೆ ಇದು ಕೊರೋನಾನೇ ಅಥವಾ ಬೇರೆ ಜ್ವರವೇ ಅಂತ ಹೇಳಿ ವೈದ್ಯರಲ್ಲಿಗೆ ಹೋಗುವಂಥದ್ದು ಉತ್ತಮ.